ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಇವತ್ತು ಈ ವಿಡಿಯೋನಲ್ಲಿ ಪೇರಳೆ ಹಣ್ಣಿನ ಉಪಯೋಗಗಳನ್ನ ತಿಳ್ಕೊಳ್ಳೋಣ ಈ ಪೇರಳೆ ಹಣ್ಣನ್ನು ಸೀಬೆ ಹಣ್ಣು ಅಂತಲೂ ಸಹ ಕರೆಯೋದುಂಟು ನಾವೆಲ್ಲ ಚಿಕ್ಕೋರಿರಬೇಕಾದ್ರೆ ಸ್ಕೂಲ್ಗೆ ಹೋಗೋ ಟೈಮ್ನಲ್ಲಿ ಈ ಪೇರಳೆ ಹಣ್ಣು ಸೀಬೆ ಹಣ್ಣನ್ನು ರೋಡ್ ಸೈಡಲ್ಲೇ ಉಪ್ಪು ಖಾರ ಹಾಕ್ಕೊಂಡು ತಿಂತಾಯಿದ್ರೆ ಇದ್ದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಆಗ ನಮಗೆ ಅದರಲ್ಲಿ ಎಷ್ಟು ಔಷಧಿ ಗುಣಗಳಿದೆ ಅಂತ ತಿಳಿದಿರಲಿಲ್ಲ ಆದರೆ ಅದೇ ಇವತ್ತು ಮಾರ್ಕೆಟ್ನಲ್ಲಿ ಸೇಬಿಗಿಂತ ಹೆಚ್ಚಿನ ಬೆಲೆ ಹಣ್ಣಿನಲ್ಲಿ ಫೈಬರ್ ಅಂಶ ಹೆಚ್ಚಾಗಿರೋದ್ರಿಂದ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಈ ಹಣ್ಣಿನಲ್ಲಿ ವಿಟಮಿನ್ ಬಿ ಇರೋದ್ರಿಂದ ನಮ್ಮ ಕೂದಲಿನ ಬೆಳವಣಿಗೆ ಮತ್ತು ಆರೈಕೆಗೆ ತುಂಬಾ ಒಳ್ಳೆಯದು ಇನ್ನು ಸಂಧಿವಾತ ಇರೋರು ಸಹ ಹಣ್ಣನ್ನು ತಿನ್ನಬಹುದಾಗಿದೆ ಈ ಪೇರಳೆ ಹಣ್ಣನ್ನು ತಿನ್ನೋ ಬಗ್ಗೆ ಹೇಗೆ ಅಂತ ಹೇಳಿದರೆ ಸ್ವಲ್ಪ ಉಪ್ಪನ್ನು ಕಟ್ ಮಾಡಿ ಸ್ವಲ್ಪ ಉಪ್ಪನ್ನು ಹಾಕಿ ತಿನ್ನೋದ್ರಿಂದ ಹಲ್ಲು ಸಹ ಕ್ಲೀನ್ ಆಗುತ್ತೆ ಉಪ್ಪು ತಿನ್ನೋದರಿಂದ ಈ ಪೇರಳೆ ಹಣ್ಣನ್ನು ಉಪ್ಪಿನ ಜೊತೆ ತಿನ್ನೋದರಿಂದ ಕೆಮ್ಮು ಮತ್ತು ಕಫ ಆಗೋದಿಲ್ಲ ಈ ಹಣ್ಣಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ನಮ್ಮ ಸ್ಕಿನ್ನ ಪೋಷಣೆಗೆ ತುಂಬಾ ನೆರ ಆಗುತ್ತೆ ಹಣ್ಣಿನಲ್ಲಿ ಪೋಲೇಟ್ ಅಂಶ ಸಹ ಇರೋದರಿಂದ ರಕ್ತದ ತಡವನ್ನು ನಿಯಂತ್ರಿಸುತ್ತೆ ಕೆಟ್ಟ ಕೊಲೆಸ್ಟ್ರಾಲ್ ಸಹ ಕಡಿಮೆ ಮಾಡುತ್ತೆ ಈ ಪೇರಳೆ ಹಣ್ಣನ್ನು ತಿನ್ನೋದ್ರಿಂದ ಮತ್ತು ಪ್ರೆಗ್ನೆಂಟ್ ಇರೋರು ಸಹ ಈ ಪೇರಳೆ ಹಣ್ಣನ್ನು ತಿನ್ನಬಹುದಾಗಿದೆ ಇನ್ನು ಈ ಪ್ರೆಗ್ನೆಂಟ್ ಇರೋರು ತಿನ್ನೋದರಿಂದ ಮಗುವಿನ ನರಮಂಡಲ ಮತ್ತು ಬೆನ್ನು ಮೂಳೆಗಳ ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ ಮಧುಮೇಹಿಗಳು ಎಲ್ಲರೂ ಸಹ ಈ ಪೇರಳೆ ಹಣ್ಣನ್ನು ತಿನ್ನಬಹುದಾಗಿದೆ ವಿಟಮಿನ್ ಸಿ ಮತ್ತು ಕಬ್ಬಿಣಾಂಶ ಇರೋದರಿಂದ ಸೋಂಕು ಬರದಂತೆ ತಡೆಯುತ್ತೆ ಇದಿಷ್ಟು ಸೀಬೆ ಹಣ್ಣು ಹಣ್ಣಿನ ಬೆನಿಫಿಟ್ಸ್ಗಳು